ಎಸ್ ಇನ್ನು ಮುಂದಿನ ಕ್ಷೇತ್ರ ಗುರ್ಮಿಟ್ಕಲ್ ವಿಧಾನಸಭಾ ಕ್ಷೇತ್ರ ಗುರ್ಮಿಟ್ಕಲ್ನಲ್ಲಿ ಈಗ ನಾಗರಗೌಡ ಕುಂತಕೂರು ಜೆ ಡಿ ಎಸ್ ಎಮ್ ಎಲ್ ಎ ಸಾಕಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅವ್ರ ಜೊತೆಗೆ ಈಗ ಅವರ ಮಗ ಶರಣ್ ಗೌಡ ಕಂದ್ಕೂರು ಅವ್ರಿಗೆ ಟಿಕೆಟ್ ಟಿಕೆಟ್ ಅನೌನ್ಸ್ ಆಗಿದೆ ಸೊ ಅವ್ರಿಗೆ ಟಿಕೆಟು ಸೊ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಒಂದು ರೀತಿ ಜೆ ಡಿ ಎಸ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೆಂಗೆ ನೋಡ್ತಾರೋ ಆ ಥರ ಚಾರ್ಮನ್ನ ಉಳಿಸ್ಕೊಂಡಿದ್ದಾರೆ ಶರಣ್ ಗೌಡ ಕಂದ್ಕೂರು ಅವರು ಆ ರೀತಿಯಾಗಿ ಯುವ ನಾಯಕ ಅಂತ ಹೆಸರನ್ನ ಪಡ್ಕೊಂಡು ಇಡೀ ಕ್ಷೇತ್ರ ಜೊತೆಗೆ ಇಡೀ ರಾಜ್ಯವನ್ನು ಕೂಡ ಸುತ್ತಾ ಇದಾರೆ ಸೊ ಅದು ಪ್ಲಸ್ ಪಾಯಿಂಟ್ ಸೊ ಇಂದ ಬಾಬುರಾವ್ ಚಿಂಚನ್ಸೂರು ಟಿಕೆಟ್ ಕೇಳ್ತಿದಾರೆ ನೋಡ್ಬೇಕು ಯಾರಿಗಾಗುತ್ತೆ ಅಂತ ಕಾಂಗ್ರೆಸ್ನಿಂದ ಇಲ್ಲಿ ಯಾರು ಕ್ಯಾಂಡಿಡೇಟ್ ಅನ್ನೋದೊಂದು ಗೊಂದಲ ಇದೆ ಇನ್ನು ಕ್ಲಿಯರ್ ಆಗಿಲ್ಲ ಯಾರು ಸಿಗ್ಬಹುದು ಹದಿನೈದು ಇಪ್ಪತ್ತಿನ ದಿನ ಬಾಬುರಾವ್ ಚಿಂಚನ್ಸೂರೇ ಕಾಂಗ್ರೆಸ್ ಅವ್ರು ಕ್ಯಾಂಡಿಡೇಟ್ ಆಗ್ತಾರೆ ಅಂತಾದಾಗ ಗಿರೀಶ್ ಮಟ್ಟನ್ ಅವರು ಎಂಟ್ರಿ ಆದಲ್ಲಿ ಹ್ಮ್ ನಿಂತ್ಕೊಳ್ಳಿ ಹೋದ್ರಲ್ಲಿ ನಿಂತ್ಕೊಳ್ಳಿತ್ಕೊಳ್ಳಿ ಬಾಬುರಾವ್ ಚಿಂಚನ್ಸೂರು ಕೋಲಿ ಸಮಾಜ ಸಮುದಾಯಕ್ಕೆ ಸೇರಿದವರು ಎಸ್ ಮಲ್ಲಿಕಾರ್ಜುನ ಖರ್ಗೆ ಸೋಲಿಗೆ ಬಿಜೆಪಿ ಅಷ್ಟೇ ಅಲ್ಲ ಬಿಜೆಪಿ ಸೇರಿದಂತ ಮಾಲಿಕಯ್ಯ ಗೊತ್ತಾಗ ಬಾಬುರಾವ್ ಚಿಂಚನ್ ಹಾಗೆ ಉಮೇಶ್ ಜಾಧವ್ ಇವರೆಲ್ಲಾ ಸೇರಿದ ಪರಿಣಾಮ ಖರ್ಗೆ ಅವರನ್ನ ಸೋಲ್ಸಕ್ಕೆ ಈ ಸರಿದು ಈ ಸಿಂಡಿಕೇಟ್ ಏನು ಗೊತ್ತಾ ಖರ್ಗೆ ಮಗ ಸೋಲಬೇಕು ಅಂತ ಇಲ್ಲಿದೆ ಎಂ ಎಲ್ ಸಿ ಯಾರು ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟಿಟ್ಟು ಕೂತವ್ರೆ ಕೇರ್ ಮಾಡಲ್ಲ ಬಾಳ ವರ್ಷ ಕಾಂಗ್ರೆಸ್ ಅಲ್ಲಿ ಇದ್ದಂತ ಬಾಬುರಾವ್ ಚಿಂಚನ್ ಸೂರು ಅಲ್ಲೇ ಕ್ಯಾರೆ ಇಂದ ಪಾರ್ಟಿ ಬಿಟ್ಬಿಟ್ಟು ಬಂದ್ರು ಬಿಜೆಪಿ ಇದನ್ ಬಿಡೋದ್ ಎಷ್ಟೊತ್ತು ಹಾ ರೆಬೆಲ್ ಸ್ಟಾರ್ ಕಾಂಗ್ರೆಸ್ ಗೆ ಪಾಠ ಕಲಿಸಿದ ಚಿಂಚನ್ ಸೂರು ಬಿಜೆಪಿ ಸೇರ್ಪಡೆ ಬಿಜೆಪಿಗೂ ಪಾಠ ಕಲಸ್ತಾರೆ ಪಟ ಕಲಿಸ್ತಾರೆ ಹ್ಮ್ ಟಿಕೆಟ್ ಅಂದ್ರೆ ಅಷ್ಟೇ ಸೊ ಸದ್ಯಕ್ಕೆ ಯಾರ್ ಏನೇ ಬರಲಾಗ ಗಿರೀಶ್ ಮಟ್ಟ ಏನೇ ಈಗ ಏನೇ ಮಾಡಿದ್ರು ಶರಣ್ ಗೌಡ ಕಂದಕ್ಕೂ ಹ್ಮ್ ಭಾರೀ ಕಾಯ್ದುಕೊಂಡಿದ್ದಾರೆ ಗುರುಮಿಠ್ಕಲ್ನ ಭಾವಿ ಶಾಸಕ ಅಂತಾನೆ ಜನ ಭಾವಿಸಿದ್ದಾರೆ ಅಂತರ ಲೆಕ್ಕ ಹಾಕಬೇಕು ಅಂತ ಹೇಳ್ತಾರೆ ಗುರುಮಿಟ್ಕಲ್ ಅಂದ್ರೆ ನಮ್ಮ ಯಾರ್ಗೆ ಯಾರ್ಗೆ ಕೇಳೋ ಸರ್ ಬಿಡಿ ಜೆಡಿಎಸ್ ಗೆಲ್ಲ ಜೆಡಿಎಸ್ ಗೆಲ್ಲತ್ತೆ ಅನ್ನೋಕಿಂತ ಹೆಚ್ಚಾಗಿ ಶರಣ್ ಗೌಡ ಗೆಲ್ತಾರೆ ಒಳ್ಳೆ ಇಮೇಜ್ ಇದೆ ಮನುಷ್ಯ ಗೆದ್ರೆ ಇನ್ನು ಮೂವತ್ ನಲವತ್ತ್ ವರ್ಷ ರಾಜಕೀಯ ಮಾಡಬಹುದು ಗೆದ್ರೆ ಅಲ್ಲ ಗೆಲ್ತಾರೆ ಆ ತರ ಚಾರ್ ಮೇಲ್ ಸಕತ್ ಹೋರಾಡ್ತಾರೆ ಇಡಿಯ ಭಾಗ್ದಲ್ಲ ಕಲಬುರ್ಗಿ ಯಾದ್ಗಿರ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಆದ್ರೆ ಈ ಕ್ಷೇತ್ರದಲ್ಲಿ ಜೆಡಿಎಸ್ ವರ್ಸಸ್ ಬಿಜೆಪಿ ವಿಚಿತ್ರ ಒಟ್ಟಾರೆ ಯಾದಗಿರಿ ಜಿಲ್ಲೆ ನೋಡಿ ಬಂದೆ ನಿಮ್ಗೆ ಸುರಪುರದಲ್ಲಿ ರಾಜು ಗೌಡ ರಿಸಲ್ಟ್ ಅದೇ ಆಗಬಹುದು ಗುರುಬಿಟ್ಕಣ ಶರಣ್ ಗೌಡ ರಿಸಲ್ಟ್ ಅದೇ ಆಗ್ಬಹುದು ಬಟ್ ಶಹಾಪುರ ಮತ್ತೆ ಯಾದಗಿರಿ ರಿಸಲ್ಟ್ ಏನ್ ಬೇಕಾದ್ರೂ ಆಗಬಹುದು ಒಟ್ಟಾರೆ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆ ಪ್ರಕಾರ ಯಾದಗಿರಿ ಜಿಲ್ಲೆಯ ನಾಲ್ಕು ಕ್ಷೇತ್ರಗಳಲ್ಲಿ ಸುರಪುರದಲ್ಲಿ ಬಿಜೆಪಿ ಶಹಾಪುರ ಯಾದಗಿರಿಯಲ್ಲಿ ಕಾಂಗ್ರೆಸ್ ಗುರುಬಿಟ್ಕಣ್ಣಲ್ಲಿ ಅಲ್ಲಿ ಜೆಡಿಎಸ್ ಕಾಯ್ದುಕೊಂಡಿದೆ ಇದಿಷ್ಟು ಯಾದಗಿರಿ ಜಿಲ್ಲೆಯ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆ ಮೆಗಾ ಸರ್ವೆಯ ರಿಪೋರ್ಟ್ ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ